ಕರಾವಳಿಯಲ್ಲಿ ಮತ್ತೆ ಮಳೆ ಜೋರಾಗಿದ್ದು ಇದೀಗ ಸಮ ಕಡಲಬ್ಬರ ನದಿ ಸಮುದ್ರ ಎಲ್ಲವೂ ಕೂಡ ಅಬ್ಬರಿಸ್ತಾ ಇದೆ ಇದರ ನಡುವೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ ಇದಿಷ್ಟು ಮಾತ್ರ ಅಲ್ಲ ನದಿ ಪಾತ್ರದ ಜನರಿಗೆ ಪಾಪ ತಮ್ಮ ಮನೆಯಲ್ಲಿ ನೀರು ನುಗ್ಗುತ್ತೋ ಮತ್ತೆ ಫ್ಲಡ್ ಆಗುತ್ತೋ ಅನ್ನುವ ಆತಂಕ ಕೂಡ ಆ ಭಾಗದಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿದ ಮಳೆಯ ಅಬ್ಬರ ತುಂಬಿ ಹರಿತಾ ಇರುವ ಜೀವ ನದಿಗಳು ಅಬ್ಬರಿಸುತ್ತಿರುವ ಸಮುದ್ರ ಬೀಸುತ್ತಿರುವ ವೇಗದ ಗಾಳಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ನಿರಂತರ ಎಡಬಿಡದೆ ಸುರಿತಾ ಇರುವ ಭಾರೀ ಮಳೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ವರುಣಾರ್ಭಟ್ಟದ ಸದ್ಯದ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರ ಮಳೆಯಾಗ್ತಿದೆ ಜಿಲ್ಲೆಯ ಬಂಟ್ವಾಳ ಪುತ್ತೂರು ಸುಳ್ಯ ಭಾಗಗಳಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇದ್ದು ಇದರಿಂದ ಜಿಲ್ಲೆಯ ಜೀವ ನದಿಗಳು ಮೈದುಂಬಿ ಹರಿತಾ ಇದೆ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದ್ದು ನದಿ ತೀರದ ಕೆಲವು ಮನೆಗಳು ಅಪಾಯದಲ್ಲಿದೆ ನದಿ ತೀರದ ನಿವಾಸಿಗಳು ಎಚ್ಚರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಸೂಚನೆ ಹೊರಡಿಸಿದೆ ಮಳೆಯಿಂದ ಸಮುದ್ರ ಅಬ್ಬರಿಸ್ತಾ ಇದ್ದು ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದೆ ಸಮುದ್ರ ತೀರದಲ್ಲಿ ವೇಗವಾಗಿ ಗಾಳಿ ಬೀಸುತ್ತಿದೆ ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ ಪ್ರವಾಸಿಗರು ಸಮುದ್ರಕ್ಕಿಳಿಯದಂತೆ ವಿಶೇಷ ಕಣ್ಗಾವಲಿರಿಸಲಾಗಿದೆ ಕಡಲ ತೀರದಲ್ಲಿ ಸೂಚನಾ ಫಲಕವನ್ನು ಅಳವಡಿಸಿ ಸಮುದ್ರದುದ್ದಕ್ಕೂ ಕೂಡ ಹಗ್ಗದಿಂದ ತಡೆಬೇಲಿ ನಿರ್ಮಿಸಲಾಗಿದೆ ಪ್ರವಾಸಿಗರು ಸಮುದ್ರ ಕಿಳಿಯದಂತೆ ಲೈಫ್ ಗಾರ್ಡ್ ನಿಯೋಜಿಸಲಾಗಿದೆ ಎರಡು ಮೂರು ದಿವಸದಿಂದ ಮಲೆಯೋದ್ರಿಂದ ತುಂಬ ರಫ್ ಆಗಿದೆ ಸಮುದ್ರ ನೀರಿಗೆ ಬರುವವರಿಂದ ತುಂಬ ಜಾಗ್ರತೆ ಮಾಡಬೇಕು ನಾವು ನಾವು ಐದು ಜನ ಲೈಫ್ ಗಾರ್ಡ್ನವ್ರು ಇದ್ದೇವೆ ಯಾರು ಸಹ ಕೇಳಲ್ಲ ಕೆಲವರಿಗೆ ಗೊತ್ತಿರಲ್ಲ ಬೆಂಗಳೂರಿಂದೆಲ್ಲ ಬರ್ತಾರಲ್ಲ ಯಾರು ನಾವು ನಮ್ಮ ಮಾತು ಕೇಳಲ್ಲ ಫೋಟೋ ತೆಗಿಬೇಕಂತ ನಾವು ಅಗ್ ಹಗ್ಗದಾಟಿ ಹೋಗ್ತೇವೆ ನಾವು ಬೋರ್ಡ್ ಹಾಕಿದ್ದೇವೆ ಹಗ್ಗ ಹಾಕಿದ್ದೇವೆ ಫ್ಲಾಗ್ ಎಲ್ಲ ಹಾಕಿದ್ದೇವೆ ಸ್ವಲ್ಪ ನಮಗೆ ತೊಂದರೆ ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಕಡಿಮೆಯಾಗಿದ್ದ ಮಳೆಯ ಅಬ್ಬರ ಮತ್ತೆ ಜೋರಾಗಿದೆ ಜಿಲ್ಲಾಡಳಿತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದು ನದಿ ಹಾಗೂ ಸಮುದ್ರ ತೀರದ ನಿವಾಸಿಗಳು ಎಚ್ಚರಿಕೆಯಿಂದಿರುವಂತೆ ಸೂಚನೆ ಪಾಸ್ ಮಾಡಿದೆ ಸುಖಪಾಲ್ ಪಳುಲಿ ಪಬ್ಲಿಕ್ ಟಿವಿ ಮಂಗಳೂರು